ನಮಸ್ತೆ ಫ್ರೆಂಡ್ಸ್ ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಲಾಂಛನ ಗಂಡಬೇರುಂಡ ಹಾಗೂ ಕರ್ನಾಟಕ ಸರ್ಕಾರದ ಸಾರಿಗೆ ಸಂಸ್ಥೆಯ ಲಾಂಛನ ಎಂಬ ಮನ್ನಣೆ ಗಳಿಸಿರುವ ಗಂಡಬೇರುಂಡದ ಬಗ್ಗೆ ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಈ ಪಕ್ಷಿಯ ಪರಿಕಲ್ಪನೆ ಹೇಗಾಯಿತು ಯಾವಾಗ ಆಯಿತು ಈ ಪಕ್ಷಿಯ ಬಗ್ಗೆ ವಿದ್ವಾಂಸರು ಏನು ಹೇಳುತ್ತಾರೆ ಇದನ್ನು ಎಲ್ಲಿಂದ ತೆಗೆದುಕೊಂಡರು ಇದರ ಪುರಾಣ ಹಿನ್ನೆಲೆ ಏನು ಇತಿಹಾಸದಲ್ಲಿ ಗಂಡ ಬೇರುಂಡ ಪಕ್ಷಿ ಹೇಗೆ ಸೃಷ್ಟಿಯಾಯಿತು ಎಂಬೆಲ್ಲ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡುತ್ತಿದ್ದೇನೆ ಬನ್ನಿ ಇನ್ನೇಕೆ ತಡ ಕನ್ನಡ ನಾಡಿನ ರಾಜ್ಯ ಲಾಂಛನ ಗಂಡ ಬೇರುಂಡದ ಬಗ್ಗೆ ತಿಳಿಯೋಣ ಮೈಸೂರು ಅರಸರ ರಾಜಲಾಂಛನ ಗಂಡಬೇರುಂಡ ಕರ್ನಾಟಕ ಸರ್ಕಾರ ಇದನ್ನು ರಾಜ್ಯ ಲಾಂಛನವನ್ನಾಗಿ ಮುಂದುವರಿಸಿಕೊಂಡು ಬಂದಿದೆ ಗಂಡ ಭೇರುಂಡ ಪಕ್ಷಿ ಭೌತಿಕವಾಗಿ ಅದನ್ನು ಅವಲೋಕಿಸಿದರೆ ಸಯಾಮಿ ಪಕ್ಷಿಯಂತೆ ಗೋಚರಿಸಿ ವಿಶೇಷ ರೀತಿಯಲ್ಲಿ ಕಾಣಿಸುತ್ತದೆ ಪಕ್ಷಿಯ ಎರಡು ತಲೆ ಚೂಪಾದ ಕೊಕ್ಕು ಎರಡು ತಲೆಯ ಎರಡು ದಿಕ್ಕಿಗೆ ಪರಸ್ಪರ ವಿರುದ್ಧವಾಗಿ ನಿಂತಿದ್ದು ಒಂದೇ ಶರೀರವನ್ನ ಹೊಂದಿದೆ ಇದು ಕ್ರಿಸ್ತಪೂರ್ವ ಸಾವಿರ ವರ್ಷಗಳಿಗಿಂತಲೂ ಮುಂಚಿನ ಕೆಲವು ಕಲಾ ಕೇಂದ್ರಗಳಲ್ಲಿ ಗಂಡಬೇರುಂಡ ಪಕ್ಷಿಯ ಶಿಲೆ ಇದೆ ಈಜಿಪ್ಟ್ ಅಸೀರಿಯಾ ಮೊದಲಾದ ದೇಶಗಳಲ್ಲಿ ಇದು ಫಲವಂತಿಕೆಯ ಆರಾಧನೆಗೆ ಸಂಬಂಧಪಟ್ಟ ಚಿಹ್ನೆಯಾಗಿತ್ತು ಎಂದು ಊಹಿಸಲಾಗಿದೆ ತಕ್ಷಶಿಲೆಯಲ್ಲಿ ದೊರಕಿರುವ ಕ್ರಿಸ್ತ ಶಕಾರಂಭದ ಒಂದು ಶಿಲ್ಪ ಅತ್ಯಂತ ಪ್ರಾಚೀನವಾದುದೆಂದು ನಂಬಲಾಗಿದೆ ಇದು ನಿಜವಾದ ಪಕ್ಷಿಯೋ ಕಾಲ್ಪನಿಕ ಪಕ್ಷಿಯೋ ಎಂಬ ಬಗ್ಗೆ ವಿದ್ವಾಂಸರಲ್ಲಿ ಭಿನ್ನಾಭಿಪ್ರಾಯ ಇದೆ ಇನ್ನು ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿರುವ ಗಂಡಬೇರುಂಡ ಪಕ್ಷಿಯ ಪ್ರತಿಮೆ ಕರ್ನಾಟಕದ ಗಂಡಬೇರುಂಡ ಶಿಲ್ಪಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಎತ್ತರವಾದ ಸ್ತಂಭದ ಮೇಲೆ ನಿಂತಿರುವ ಈ ಶಿಲ್ಪದ ಶರೀರ ಮಾನವಾಕಾರವನ್ನ ಹೊಂದಿದ್ದು ಕಂಠದ ಮೇಲೆ ಮಾತ್ರ ಗಿಡುಗ ಪಕ್ಷಿಯ ರೀತಿಯ ಎರಡು ತಲೆಗಳು ಇವೆ ಈ ಪಕ್ಷಿ ರಾಕ್ಷಸರನ್ನು ನುಂಗುತ್ತಿರುವಂತೆ ಚಿತ್ರಿತವಾಗಿದೆ ಈ ಸ್ತಂಭದ ಹಡಿಯಲ್ಲಿರುವ ಶಾಸನದಲ್ಲಿ ಇದನ್ನು ಗಂಡ ಬೇರುಂಡೇಶ್ವರ ಅಂದರೆ ಬೇರುಂಡೇಶ್ವರ ಎಂದು ಹೆಸರಿಸಲಾಗಿದೆ ಇದನ್ನು ಕಲ್ಯಾಣ ಚಾಳುಕ್ಯರ ಮಹಾಮಂಡಲೇಶ್ವರನಾಗಿದ್ದ ಚಾಮುಂಡರಾಯರ ಶಕೆ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪಿಸಿದನೆಂದು ಅದೇ ಶಾಸನ ತಿಳಿಸುತ್ತದೆ ಇನ್ನು ಗಂಡಬೇರುಂಡದ ಪೌರಾಣಿಕ ಹಿನ್ನೆಲೆ ಎಂದರೆ ಋಗ್ವೇದದಲ್ಲಿ ಬರುವ ಎರಡು ಹಕ್ಕಿಗಳು ವಿಷ್ಣುವಿನ ವಾಹನವಾದ ಗರುಡ ಇವುಗಳಿಂದ ಗಂಡಬೇರುಂಡ ಪಕ್ಷಿ ವಿಕಾಸಗೊಂಡಿರಬಹುದೆಂದು ಊಹಿಸಲಾಗಿದೆ ಅಲ್ಲದೆ ವಿಷ್ಣು ನರಸಿಂಹಾವತಾರವನ್ನೆತ್ತಿ ಹಿರಣ್ಯ ಕಶುಪುವನ್ನ ಸಂಹಾರ ಮಾಡಿದ ಮೇಲೂ ಅವನ ಕೋಪ ತಣ್ಣಗಾಗಲಿಲ್ಲವಂತೆ ಅವನಿಂದ ಇಡೀ ವಿಶ್ವವೇ ನಾಶವಾಗುತ್ತದೆ ಎಂದು ಅಂಜಿ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದಾಗ ಶಿವ ಶರಭಾವತಾರ ಎತ್ತಿ ನರಸಿಂಹನನ್ನ ಎದುರಿಸಿದ ಆಗ ವಿಷ್ಣು ಶರಭನನ್ನು ಅಡಗಿಸಲು ಗಂಡಬೇರುಂಡ ಪಕ್ಷಿಯಾದನೆಂದು ಉಲ್ಲೇಖಿಸಲಾಗಿದೆ ಗಂಡಬೇರುಂಡ ಪಕ್ಷಿ ಶರಬಕ್ಕಿಂತ ಶಕ್ತಿಯುತವಾದುದೆಂದು ಶರಭವೇ ಇದರ ಆಹಾರವೆಂದು ಹೇಳಲಾಗುತ್ತದೆ ಇನ್ನು ಐತಿಹಾಸಿಕ ಹಿನ್ನೆಲೆ ಎಂದರೆ ಕರ್ನಾಟಕದಲ್ಲಿ ಗಂಡ ಗಂಡಬೇರುಂಡವನ್ನ ಲಾಂಛನವಾಗಿ ಬಳಸಲು ಆರಂಭವಾದದ್ದು ಹದಿಮೂರನೇ ಶತಮಾನದ ಉತ್ತರಾರ್ಧದಲ್ಲಿ ಒಯ್ಸಳ ಅರಸ ಮೂರನೇ ನರಸಿಂಹ ಕಾಲ ಸಾವಿರದ ಇನ್ನೂರ ಐವತ್ತ ಮೂರರಿಂದ ಸಾವಿರದ ಇನ್ನೂರ ತೊಂಬತ್ತ ಮತ್ತು ಮೂರನೇ ಬಳ್ಳಾಳ ಕಾಲ ಸಾವಿರದ ಇನ್ನೂರ ತೊಂಬತ್ತ ಮೂರರಿಂದ ಸಾವಿರದ ಮುನ್ನೂರ ನಲವತ್ತ ಎರಡು ಇವರ ಕಾಲದಲ್ಲಿ ಕೆಲವು ಶಿಲಾ ಶಾಸನಗಳ ಮೇಲೆ ಗಂಡಬೇರುಂಡ ಚಿತ್ರವಿದೆ ವಿಜಯನಗರದ ಸಾಮ್ರಾಟನಾಗಿದ್ದ ಅಚ್ಯುತರಾಯ ಚಿನ್ಹ ಮತ್ತು ತಾಮ್ರದ ನಾಣ್ಯಗಳ ಮೇಲೆ ಗಂಡಬೇರುಂಡದ ಮುದ್ರೆ ಇದೆ ಇದರಲ್ಲಿ ಸೊಂಡಿಲು ಬಾಲವನ್ನೆತ್ತಿಕೊಂಡಿರುವ ಭಯಗ್ರಸ್ತವಾದ ಆನೆಗಳನ್ನು ಆ ಪಕ್ಷಿ ತನ್ನೆರಡು ಕಾಲುಗಳಲ್ಲಿ ಸಿಕ್ಕಿಸಿಕೊಂಡಿದೆ ನಂತರ ಮಧುರೆಯ ನಾಯಕರು ಕೆಳದಿಯ ಅರಸರು ಗಂಡಬೇರುಂಡವನ್ನ ಲಾಂಛನವಾಗಿ ಬಳಸಿದರು ಮೈಸೂರು ಒಡೆಯರ ವಿಜಯನಗರ ಪರಂಪರೆಯನ್ನು ಮುಂದುವರಿಸಿಕೊಂಡು ಬಂದಾಗ ತಮ್ಮ ಧ್ವಜದ ಮೇಲೆ ಗಂಡಬೇರುಂಡವನ್ನ ಪ್ರತಿಷ್ಠಾಪಿಸಿಕೊಂಡರು ಅಂದಿನಿಂದ ಇಂದಿನವರೆಗೂ ಇದು ಮೈಸೂರು ಒಡೆಯರ ಲಾಂಛನವಾಗಿ ಉಳಿದು ಬಂದಿದೆ ಇನ್ನು ವಯ್ಸಳರ ಕಾಲದ ನಾಶದ ಸರಪಣಿಯ ಶಿಲ್ಪದಲ್ಲಿ ಗಂಡಬೇರುಂಡಕ್ಕೆ ಉಚ್ಚ ಸ್ಥಾನವನ್ನ ನೀಡಲಾಗಿದೆ ಬೇಲೂರಿನ ಚನ್ನಕೇಶವ ದೇಗುಲ ಮತ್ತು ಕೋರಮಂಗಲದ ಭೂಜೇಶ್ವರ ದೇವಾಲಯಗಳಲ್ಲಿ ಇದನ್ನು ನೋಡಬಹುದು ಗಂಡಬೇರುಂಡ ಚಿತ್ರ ಪ್ರಾಚೀನ ಕಾಲದಿಂದಲೂ ಪ್ರಭುತ್ವದ ಲಾಂಛನವಾಗಿ ಕರ್ನಾಟಕದ ಹಲವು ರಾಜವಂಶಗಳಲ್ಲಿ ಪ್ರಚಲಿತವಾಗಿತ್ತು ಗಂಡಬೇರುಂಡ ಶಕ್ತಿಯ ಪರಾಕಾಷ್ಠೆಯ ಚಿಹ್ನೆ ಬಹುಶಃ ಈ ಕಾರಣಕ್ಕಾಗಿಯೇ ಏನೋ ರಾಜರು ಭೇರುಂಡವನ್ನು ರಾಜ ಚಿಹ್ನೆಯಾಗಿ ಬಳಸಿಕೊಂಡಿರಬಹುದು ಶಕ್ತಿಯ ಪರಾಕಾಷ್ಠೆಯ ಚಿಹ್ನೆ ಎಂಬುದನ್ನು ಸೂಚಿಸುತ್ತದೆ ಇನ್ನು ಮೈಸೂರು ರಾಜ್ಯ ನಿರ್ಮಾಣದೊಂದಿಗೆ ಈ ಲಾಂಛನವು ಉಳಿದು ಬಂದು ಇಂದಿನ ಕರ್ನಾಟಕ ಸರ್ಕಾರದ ಲಾಂಛನವಾಗಿ ಮಣ್ಣನೆ ಗಳಿಸಿದೆ ಇನ್ನು ಪ್ರಮುಖವಾಗಿ ಕರ್ನಾಟಕ ರಾಜ್ಯ ಲಾಂಛನ ಗಂಡಬೇರುಂಡ ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವಿಯಲ್ಲಿರುವ ಗಂಡಬೇರುಂಡ ಪಕ್ಷಿಯ ಪ್ರತಿಮೆ ಕರ್ನಾಟಕದ ಗಂಡಬೇರುಂಡ ಶಿಲ್ಪಗಳಲ್ಲಿ ಅತ್ಯಂತ ಪ್ರಾಚೀನವಾದದ್ದು ಎತ್ತರವಾದ ಸ್ತಂಭದ ಮೇಲೆ ನಿಂತಿರುವ ಈ ಶಿಲ್ಪದ ಶರೀರ ಮಾನವಾಕಾರವನ್ನು ಹೊಂದಿದ್ದು ಕಂಠದ ಮೇಲೆ ಮಾತ್ರ ಗಿಡುಗ ಪಕ್ಷಿಯ ರೀತಿಯ ಎರಡು ತಲೆಗಳಿವೆ ಈ ಪಕ್ಷಿ ರಾಕ್ಷಸರನ್ನು ನುಂಗುತ್ತಿರುವಂತೆ ಚಿತ್ರಿತವಾಗಿದೆ ಈ ಸ್ತಂಭದ ಅಡಿಯಲ್ಲಿರುವ ಶಾಸನದಲ್ಲಿ ಇದನ್ನ ಬೇರುಂಡೇಶ್ವರ ಎಂಬ ಹೆಸರಿದೆ ಇದನ್ನ ಕಲ್ಯಾಣ ಚಾಳುಕ್ಯರ ಮಹಾಮಂಡಲೇಶ್ವರನಾಗಿದ್ದ ಚಾವುಂಡರಾಯನ ಶಕ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಇದನ್ನು ಸ್ಥಾಪಿಸಿದನೆಂದು ಶಾಸನ ತಿಳಿಸುತ್ತದೆ ಗಂಡ ಬೇರುಂಡ ಶಕ್ತಿಯ ಪರಾಕಾಷ್ಠೆಯ ಚಿಹ್ನೆ ಬಹುಶಃ ಆ ಕಾರಣಕ್ಕಾಗಿಯೇ ಏನೋ ರಾಜರು ಗಂಡ ಬೇರುಂಡವನ್ನು ರಾಜ ಚಿಹ್ನೆಯಾಗಿ ಬಳಸಿಕೊಂಡಿರಬಹುದು ಇದಾಗಿದೆ ಕರ್ನಾಟಕ ಸರ್ಕಾರದ ಹಾಗೂ ಸಾರಿಗೆ ಸಂಸ್ಥೆಯ ಲಾಂಛನವಾಗಿ ಮನ್ನಣೆ ಪಡೆದಿರುವ ಗಂಡ ಬೇರುಂಡ ಪಕ್ಷಿಯ ಬಗ್ಗೆ ಮಾಹಿತಿ ಧನ್ಯವಾದಗಳು